ಬಿಜೆಪಿ ಜೆಡಿಎಸ್ ಮುಹೂರ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಊಹಾಪೋಹಗಳು ಜೊತೆಗೆ ಚರ್ಚೆಗಳು ಸಭೆಗಳು ನಡೀತಾ ಇತ್ತು ಆದ್ರೆ ಕಂಪ್ಲೀಟ್ ಆಗಿ ಫೈನಲ್ ಫಿಕ್ಸ್ ಮಾಡೋದಕ್ಕೆ ಇತ್ತ ಮುಹೂರ್ತವನ್ನ ಫಿಕ್ಸ್ ಮಾಡೋದಕ್ಕೆ ಲೋಕಸಭೆಯಲ್ಲಿ ಬಿಜೆಪಿ ದಳ ದೋಸ್ತಿಯ ಮುಹೂರ್ತವನ್ನ ಫಿಕ್ಸ್ ಮಾಡೋದಕ್ಕೆ ಇವತ್ತು ದೆಹಲಿಗೆ ತೆರಳುತ್ತಾ ಇರುವಂತಹದ್ದು ಅಂಟಮಾಸ್ ಇವತ್ತು ಕುಮಾರಸ್ವಾಮಿ ಹಾಗೆ ರೇವಣ್ಣ ಅವರು ದೆಹಲಿಗೆ ಇವತ್ತು ಭೇಟಿನ ಕೊಡೋದ್ರ ಮೂಲಕ ಅಮಿತ್ ಶಾ ಮೋದಿ ಅವರನ್ನ ಭೇಟಿ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿರುವಂತಹದ್ದು ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಂದ್ರ ಸಚಿವರ ಭೇಟಿಯ ನಂತರ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆಯೂ ಇದೆ ಕುತೂಹಲಕ್ಕೂ ಸಹ ಕಾರಣವಾಗಿದೆ ಎರಡೂ ಪಕ್ಷಗಳ ಕ್ಷೇತ್ರ ಹಂಚಿಕೆಯ ವಿಚಾರ ಈಗಾಗಲೇ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವುದು ಏನಪ್ಪ ಅಂತ ಕ್ಷೇತ್ರ ಹಂಚಿಕೆಯ ವಿಚಾರ ಅದರಲ್ಲಿ ಸೀಟು ಹಂಚಿಕೆ ಕಗ್ಗಂಟಿಗೆ ದೊಡ್ಡಗೌಡ್ರು ಸಹ ಎಂಟ್ರಿಯನ್ನು ಕೊಟ್ಟಿರುವಂತಹದ್ದು ಮೋದಿಗೆ ಈಗಾಗಲೇ ಕೆಲವೊಂದಿಷ್ಟು ಸಲಹೆಗಳನ್ನ ಸೂಚನೆಗಳನ್ನು ಸಹ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪ್ರಧಾನಿ ಯಾವ ರೀತಿ ಈಗ ಸಭೆಯಲ್ಲಿ ಚರ್ಚೆಗಳನ್ನ ಸಹ ಮಾಡ್ತಾರೆ ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಒಂದಾಗ್ತಾ ಇರುವಂತಹದ್ದು ಮೈತ್ರಿಯನ್ನು ಮಾಡಿಕೊಂಡು ಕಾಂಗ್ರೆಸ್ ಉಳಿಸೋದಕ್ಕೆ ಸಜ್ಜಾಗ್ತಾ ಇದೆ ಆದರೆ ಇದರ ನಡುವೆ ಗೊಂದಲ ಸಹ ಉಂಟು ಮಾಡಿರುವಂತಹದ್ದು ಅಂತ ಅಂದರೆ ಕ್ಷೇತ್ರ ಹಂಚಿಕೆಯ ವಿಚಾರ ಹೀಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಕೆಲವೊಂದಿಷ್ಟು ಕ್ಷೇತ್ರಗಳು ಬಹಳನೇ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ ಆ ಕ್ಷೇತ್ರಗಳನ್ನ ಯಾವ ರೀತಿ ಬಿಟ್ಕೊಡೋದಕ್ಕೆ ಸಿದ್ಧವಾಗುತ್ತೆ ಇತ್ತ ಬಿ ಜೆ ಪಿ ಇನ್ನು ಇದ್ರ ಮೂಲಕ ಕ್ಷೇತ್ರ ಹಂಚಿಕೆಯೇ ಕಗ್ಗಂಟಾಗಿ ಉಳಿದಿತ್ತು ಮೈತ್ರಿ ಮಾತುಕತೆ ಏನೋ ಸಕ್ಸಸ್ ಆಗಿತ್ತು ಆದ್ರೆ ಎಲ್ಲ ಒಂದು ಕಡೆ ಕ್ಷೇತ್ರ ಹಂಚಿಕೆಯ ವಿಚಾರದಲ್ಲಿ ಗೊಂದಲಮಯ ವಾತಾವರಣ ಸಹ ಸೃಷ್ಟಿಯಾಗಿರುವಂತಹದ್ದು ಇದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರೇ ಕೆಲವೊಂದಿಷ್ಟು ಸಲಹೆಗಳನ್ನು ನೀಡಿರುವಂತಹದ್ದು ಇದರ ಬಗ್ಗೆ ಸಲಹೆಗೆ ಪ್ರಧಾನಿ ಮೋದಿ ಕೂಡ ಅಸ್ತು ಎಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ ನ್ಯೂಸ್ ಒನ್ ಕರ್ನಾಟಕಕ್ಕೆ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಲಭ್ಯ ಆಗಿರುವಂತಹದ್ದು ದೋಸ್ತಿ ರಾಜಕಾರಣದಲ್ಲಿ ಬಿ ಜೆ ಪಿಯ ಅಂದಾಜಿನ ಪ್ರಕಾರ ಜೆ ಡಿ ಎಸ್ಗೆ ಮೂರು ಮತ್ತೊಂದು ಕೊಡೋದಕ್ಕೆ ರೆಡಿಯಾಗಿತ್ತು ಆದ್ರೆ ಈಗ ಜೆ ಡಿ ಎಸ್ ಕನಿಷ್ಠ ಆರು ಕ್ಷೇತ್ರ ಆದರೂ ಬೇಕು ಅಂತ ಹೇಳಿ ಹೇಳ್ತಾ ಇರುವಂತಹದ್ದು ಹೀಗಾಗಿ ಮೋದಿ ಅವರಿಗೆ ದೇವೇಗೌಡ್ರೆ ಸಲಹೆಗಳನ್ನ ಸಹ ನೀಡಿದ್ದಾರೆ ಎಲೆಕ್ಷನ್ಗೂ ಮುನ್ನ ಸರ್ವೆಯನ್ನ ಮಾಡೋದಕ್ಕೂ ಸಹ ಸೂಚನೆಯನ್ನ ನೀಡಿರುವಂತಹದ್ದು ಸರ್ವೆ ಮಾಡೋದ್ರ ಮೂಲಕ ಸಮೀಕ್ಷೆಗಳು ಹೊರಬಿದ್ದ ಬಳಿಕ ಕ್ಷೇತ್ರದ ಲೆಕ್ಕಾಚಾರ ಈಗಾಗಲೇ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ತನ್ನ ನಿಲುವನ್ನು ಗಟ್ಟಿಯಾಗಿಸ್ಕೊಂಡಿದೆ ಅನ್ನುವಂಥದ್ದು ಸಹ ಪ್ರಮುಖವಾಗಿ ಇಲ್ಲಿ ಪಾತ್ರವನ್ನು ವಹಿಸುತ್ತೆ ಇನ್ನು ಜೆ ಡಿ ಎಸ್ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ನಾನು ಸಮೀಕ್ಷೆಯನ್ನು ಮಾಡಿಸ್ತೀನಿ ಅಂತ ಹೇಳಿ ಇನ್ನು ಬಿ ಜೆ ಪಿ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ನೀವು ಸರ್ವೆಗಳನ್ನು ಮಾಡಿಸಿ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಲಹೆ ಸೂಚನೆಗಳನ್ನು ಸಹ ನೀಡಿದ್ದಾರೆ ಈ ಸರ್ವೆ ಬಳಿಕ ಸೀಟು ಹಂಚಿಕೆಯ ಬಗ್ಗೆ ತೀರ್ಮಾನವನ್ನು ಮಾಡೋಣ ಅಂತ ಹೇಳಿ ಗೌಡರು ಸಜೆಸ್ಟ್ ಸಹ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ ಈ ಮಾತಿಗೆ ಒಪ್ಪಿಗೆಯನ್ನು ಸಹ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಕ್ಷದ ನಾಯಕರಿಗೆ ಸರ್ವೆ ಮಾಡಿಸೋದಕ್ಕೆ ಆರ್ಡರ್ ಸಹ ಮಾಡಿರುವಂತಹದ್ದು ಇತ್ತ ಇಲ್ಲಿ ಸೀಟು ಹಂಚಿಕೆಯ ವಿಚಾರ ಕಗ್ಗಂಟಾಗಿದ್ದಂತಹ ಮೈತ್ರಿಗೆ ಮತ್ತೊಂದು ಎಲ್ಲೊಂದು ಕಡೆ ಆಶಾಭಾವನೆ ಮೂಡಿರುವಂತಹದ್ದು ಈ ಬಾರಿ ಕಾಂಗ್ರೆಸ್ ಸಮರವನ್ನ ಮಣಿಸಬೇಕು ಅಂತ ಅಂದ್ರೆ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಟ್ಟಿಗೆ ಈ ಬಾರಿಯ ಲೋಕಸಭೆ ಸಮರವನ್ನ ಎದುರಿಸಬೇಕು ಅದನ್ನ ಅರಿತಿದ್ದಾರೆ ಹೀಗಾಗಿ ಜೆ ಡಿ ಎಸ್ಗೂ ಒಂದೆಡೆ ಒಂದು ನೆಲೆ ಬೇಕಾಗಿದೆ ಹಾಗಾಗಿ ಎಲ್ಲೊಂದ್ ಕಡೆ ಬಿಜೆಪಿಗೆ ಸಾಥನ್ನು ಕೊಡುವಂತಹ ನಿಟ್ಟಿನಲ್ಲಿ ಸೀಟು ಹಂಚಿಕೆಯ ವಿಚಾರದಲ್ಲಿ ಇತ ಬಿ ಜೆ ಪಿ ಕೂಡ ಒಂದು ಕಡೆ ಕಾಂಪ್ರೊಮೈಸ್ ಮಾಡ್ಕೊಳ್ಳೋದ್ರಿಂದ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ಕೊಳ್ಳೋದ್ರಿಂದ ಮಾತ್ರ ಗೆಲುವು ಸಾಧ್ಯ ಅಂತ ಹೇಳಿ ಅರಿತಿರೋದ್ರಿಂದ ಇಂತಹ ಕೆಲವೊಂದಿಷ್ಟು ನಿರ್ಧಾರಗಳಿಗೆ ಅವರು ಬದ್ಧ ಆಗಬೇಕಾಗತ್ತೆ ಇನ್ನು ಹೈಕಮಾಂಡ್ ಸಹ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡುತ್ತೆ ಹೈಕಮಾಂಡ್ನ ಸೂಚನೆಯನ್ನು ಎಷ್ಟು ಮಟ್ಟಿಗೆ ಹೇಗೆ ಇವರು ಇಲ್ಲಿ ಸದ್ಬಳಕೆ ಮಾಡಿಕೊಳ್ಬೇಕು ಅದರಿಂದ ಆಗುವಂತಹ ಲಾಭ ನಷ್ಟದ ಲೆಕ್ಕಾಚಾರ ಈಗಾಗಲೇ ಸಂಪೂರ್ಣವಾಗಿ ಕಳೆದ ಬಾರಿ ಬಿ ಜೆ ಪಿ ಲೋಕಸಭೆ ಸಮಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂಕಿಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಗೆಲುವನ್ನು ಸಹ ಸಾಧಿಸಿತು ಆದರೆ ಈ ಬಾರಿ ಅಷ್ಟು ಸುಲಭದ ಗೆಲುವು ಸಹ ಅಲ್ಲ ಅಂತ ಹೇಳಿ ಅರಿತಿರುವಂತಹ ನಾಯಕರು ಲೋಕಸಭೆ ಸಮರಕ್ಕೆ ಈಗಾಗಲೇ ಪ್ರೀಪ್ಲಾನ್ಡ್ ಸಭೆಗಳು ಹಾಗೇನು ಪ್ರಮುಖವಾಗಿ ಚರ್ಚೆಯಲ್ಲೇ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳುವಂತಹ ನಿಟ್ಟಿನಲ್ಲೂ ಸಹ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಇನ್ನು ಈ ಬಾರಿ ಇತ ರಾಜ್ಯದಲ್ಲಿ ಕಾಂಗ್ರೆಸ್ ಮಿಷನ್ ಟ್ವೆಂಟಿ ಟಾರ್ಗೆಟ್ ಇಟ್ಕೊಂಡಿದೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳನ್ನು ತನ್ನ ವಶಕ್ಕೆ ಪಡ್ಕೊಳ್ಳೇಬೇಕು ಅಂತ ಹೇಳಿ ಒಂದು ಕಡೆ ಆಪರೇಷನ್ ಹಸ್ತ ಸದ್ದಿಲ್ಲದೆ ನಡೀತಾ ಇರುವಂತಹದ್ದು ಇಷ್ಟು ದಿನ ಸುದ್ದಿ ಆಗ್ತಾ ಇತ್ತು ಆದರೆ ಈಗ ಸದ್ದು ಸುದ್ದಿ ಆಗದಂತೆ ಎಚ್ಚೆತ್ಕೊಂಡು ಪ್ರಮುಖವಾಗಿ ಮುಂದಿನ ನಡೆಯನ್ನು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಕಸ್ಮಾತ್ ಏನಾದರೂ ನಾವು ಸುಳಿವನ್ನು ಕೊಟ್ಟರೆ ಇದು ಆಪರೇಷನ್ ರಿವರ್ಸ್ ಆಗುತ್ತೆ ಅಂತ ಹೇಳಿ ಅರಿತಿರುವ ನಾಯಕರು ಪ್ರಮುಖವಾಗಿ ಮಿಷನ್ ಟ್ವೆಂಟಿ ಕಡೆ ಹೆಚ್ಚೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಇತ ಬಿಜೆಪಿ ಜೆಡಿಎಸ್ ಮೂರು ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಒಪ್ಪಿದೆ ಇತ ಡಿ ಎಸ್ಗೆ ಮೂರು ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪಿದೆ ಹೈಕಮಾಂಡ್ ಸಹ ಇದಕ್ಕೆ ಅಸ್ತು ಅಸ್ತು ಅಂದಿದೆ ಕೇಳಿ ಬರ್ತಾ ಇದೆ ಕುತೂಹಲಕ್ಕೂ ಸಹ ಕಾರಣ ಆಗಿರುವಂತಹದ್ದು ಎರಡೂ ಪಕ್ಷಗಳ ಕ್ಷೇತ್ರದ ಹಂಚಿಕೆಯ ವಿಚಾರ ಯಾವ ಹಂತದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಆಗುವಂತಹ ಬದಲಾವಣೆ ಪಕ್ಷದ ಮೇಲೆ ಎಷ್ಟು ಮಟ್ಟಿಗೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂತಹದನ್ನ ಸಹ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ